ನಮ್ಮ 69ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಕಾರ್ಯಕ್ರಮಕ್ಕೆ ಆಗಮಿಸಿದವರಲ್ಲಿ ಶೇಕಡಾ 90ರಷ್ಟು ಮಂದಿ ಮಹಿಳೆಯರು ಎಂಬುದು ಗಮನಾರ್ಹ ಮಹಿಳೆ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯವಲ್ಲ ಮಹಿಳಾ ಶಕ್ತಿಯ ಮುಂದೆ ಎಲ್ಲವೂ ಶೂನ್ಯ ಎಂಬುದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಮೆನ್ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ ಉಚ್ಚಿಲ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ನಡೆದ 69ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ಘಾಟನಾ ಸಮಾರಂಭದಲ್ಲಿ ಧರ್ಮಪತ್ನಿ ಸಹಿತ ಅದ್ಧೂರಿಯ ಸನ್ಮಾನ ಪಡೆದು ಮಾತನಾಡಿದರು ಮನಸ್ಸು ಮಾಡಿದ್ರೆ ಏನನ್ನು ಮಾಡಲಿಕ್ಕೆ ಆಗ್ತದೆ ಅನ್ನುವಂತ ಅದನ್ನು ತಾವು ಇವತ್ತು ತೋರಿಸಿಕೊಟ್ಟಿದ್ದೀವಿ ನಾರಿ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಅಲ್ಲ ಇವತ್ತು ಸೇರಿರುವಂತ ಜನಸಂಖ್ಯೆಯಲ್ಲಿ 90% ಮಹಿಳೆಯರು ನಮ್ಮ ನವೋದಯದವರು ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಅವರು ಬೆಳಗ್ಗೆ ಮನೆಯಿಂದ 8 ಗಂಟೆಗೆ ಬಂದಿದ್ದಾರೆ ಈ ತರಕ್ಕೆ ಕೂತ್ಕೊಂಡಿದ್ದಾರೆ ಅವರು ದೇವರ ದರ್ಶನಕ್ಕೆ ಹೋಗ್ತಾರೆ ಬರ್ತಾರೆ ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಸಹಕಾರ ಕ್ಷೇತ್ರವನ್ನು ಪ್ರಾರಂಭ ಆಗಿ ಸುಮಾರು 120 ವರ್ಷಗಳ ಇತಿಹಾಸ ಇದೆ 120 ವರ್ಷಗಳ ಇತಿಹಾಸ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯಿತು ಜವಾಹರಲಾಲ್ ನೆಹರೂರವರ ಜನ್ಮದಿನದಿಂದ ನಮ್ಮ ಈ ಸಹಕಾರಿ ಸಪ್ತಾಹ ಮೊದಲನೇ ದಿವಸ ಪ್ರಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪೇಜಾವರ ಮಠದ ಶ್ರೀಗಳಾದ ವಿಶ್ವಪ್ರಸನ್ನ ತೀರ್ಥರು ಜಾತಿ ಮತ ಭೇದ ಮರೆತು ಎಲ್ಲರೂ ಒಂದಾಗಿ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ತಾವು ಬೇರೆಯವರೊಂದಿಗೆ ಇತರನ್ನ ಬೆಳೆಸುವ ಸಂಸ್ಥೆ ಈ ಸಹಕಾರಿ ಸಂಸ್ಥೆ ಈ ಸಂಸ್ಥೆ ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದರು ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಜಯಕರಿಂದ್ರಾಳಿ ಹಾಗೂ ಯಶಪಾಲ್ ಸುವರ್ಣ ಅವರನ್ನ ಸಹಕಾರಿ ರತ್ನ ಪ್ರಶಸ್ತಿಯೊಂದಿಗೆ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಬೆಳಪು ಡಾಕ್ಟರ್ ದೇವ್ ಪ್ರಸಾದ್ ಶೆಟ್ಟಿ ಅವರನ್ನ ಗೌರವಿಸಲಾಯಿತು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕಿ ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಕಾಪು ಶಾಸಕ ಲಾಲಾ ಚಾರ್ ಮೆಂಡನ್ ಬೆಂಗಳೂರು ಕೆಎಂಎಫ್ ನಿರ್ದೇಶಕ ಕಾಪು ದಿವಾಕರ್ ಶೆಟ್ಟಿ ಮೊದಲಾದವರು ಈ ವೇಳೆ ಹಾಜರಿದ್ದರು ಸುರೇಶ್ ಶರ್ಮಾ ವಿ4 ನ್ಯೂಸ್ ಪಡುಬಿದ್ರೆ